ಚಿಕ್ಕೋಡಿ ಪಟ್ಟಣದಲ್ಲಿ ಚಿಕ್ಕೋಡಿ ತಾಲೂಕಾ ಮಾಳಿ ಸಮಾಜದ ವತಿಯಿಂದ ಮಹಾತ್ಮ ಜ್ಯೋತಿಬಾ ಪುಲೆಯವರ 195ನೇ ಜಯಂತಿ ಉತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಪಟ್ಟಣದ ವಿಠಲ್ ದಾಮೋದರ ನಗರದಲ್ಲಿರುವ ಮಹಾತ್ಮ ಜ್ಯೋತಿಬಾ ಪುಲೆ ಉದ್ಯಾನವನದಲ್ಲಿ ಜರುಗಿದ ಸಮಾರಂಭದಲ್ಲಿ ಮಹಾತ್ಮ ಜ್ಯೋತಿಬಾ ಪುಲೆಯವರ ಭಾವಚಿತ್ರದ ಪೂಜೆಯನ್ನು ಮಾಳಿ ಸಮಾಜದ ಮುಖಂಡರು ಸೇರಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಳಿ ಸಮಾಜದ ಅಧ್ಯಕ್ಷ ಕಾಶಿನಾಥ್ ಮಾಳಿ, ಚಿಕ್ಕೋಡಿ ಪುರಸಭೆಯಿಂದ ಮಿನಿ ವಿಧಾನಸೌಧ ಹತ್ತಿರ ನೆಡಲಾದ ಜಾಗದಲ್ಲಿ ಅತಿ ಶೀಘ್ರದಲ್ಲಿ ಮಹಾತ್ಮ ಜ್ಯೋತಿಬಾ ಪುಲೆ ಮತ್ತು ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆಯವರ ಪುತ್ಥಳಿ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ನಮ್ಮ ಮಾಳಿ ಚಿಕ್ಕೋಡಿ ತಾಲೂಕು ಮಾಳಿ ಸಮಾಜದಿಂದ ಒಂದು ಸ್ಟ್ಯಾಚ್ಯೂ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಆ ಸ್ಟ್ಯಾಚ್ಯೂ ಮಾಡುವಂತಹ ಒಂದು ದೇಣಿಗೆಯಾಗಿ ಇವತ್ತು ಡಾಕ್ಟರ್ ಬಾಗಿ ಅವರು 1 ಲಕ್ಷ ರೂಪಾಯಿ ದೇಣಿಗೆಯಾಗಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾಳಿ ಸಮಾಜದ ಉಪನ್ಯಾಸಕ ರವಿ ಕುರಬೇಟ್ ಪಿಎಚ್ಡಿ ಪದವಿ ಪಡೆದ ಹಿನ್ನೆಲೆಯಲ್ಲಿ ಸಮಾಜದ ವತಿಯಿಂದ ಸತ್ಕರಿಸಲಾಯಿತು. ಸತ್ಕಾರ ಸ್ವೀಕರಿಸಿ ರವಿ ಕುರಬೇಟ್ ಮಾತನಾಡಿದರು. 195ನೇ ಮಹಾತ್ಮ ಜ್ಯೋತಿಬಾ ಫುಲೆಯ ಜನ್ಮದಿನಾಚರಣೆಯನ್ನು ಅತ್ಯಂತ ಸರಳ ಸಜ್ಜನಿಕವಾಗಿ ವಿಜೃಂಭಣೆಯಿಂದ ಇವತ್ತಂದು ಆಚರಿಸ್ತಾ ಇದ್ದೀವಿ. ಆಚರಣೆಗೆ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಮಹನೀಯರಿಗೆ ತುಂಬು ಹೃದಯದ ಒಂದು ಧನ್ಯವಾದಗಳನ್ನು ಹೇಳ್ತಾ, ಆತ್ಮೀಯರೇ ತಮಗೆಲ್ಲರಿಗೂ ಗೊತ್ತಿದೆ ಏನು 18ನೇ ಮತ್ತು 19ನೇ ಶತಮಾನದಲ್ಲಿ ಸಮಾಜದ ಒಂದು ಕಟ್ಟು ಕಡೆಯ ವ್ಯಕ್ತಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಸಾಮಾಜಿಕ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಏನು ಹೋರಾಡಿರ್ತಕ್ಕಂತಹ ಮಹನೀಯರಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಕೂಡ ಒಬ್ಬರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಏನಂತಂದರೆ ಇವತ್ತಿನ ದಿವಸ ನಾವು ಅವರನ್ನು ನೆನೆಸ್ಕೊಳ್ಳೋದು ಅತ್ಯಂತ ಏನಂತಂದರೆ ಸುಸಂಘಟಿತವಾಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ತೀನಿ. ಅವರು ಏನಂತಂದರೆ ಕೇವಲ ಒಂದೇ ಒಂದು ಜಾತಿಗೆ ಸೀಮಿತವಾಗಿರದೆ ಎಲ್ಲ ಜಾತಿಗೆ ಏನಂತಂದರೆ ನ್ಯಾಯಬದ್ಧವಾಗಿ ಏನು ಒಂದು ಅಸ್ಪೃಶ್ಯತೆ ಇರ್ಬೋದು, ಅದೇ ರೀತಿಯಾಗಿ ವಿವಾಹ ಇರ್ಬೋದು, ಕೇಶಮುಂಡನೆ ಇರ್ಬೋದು, ಅನಕ್ಷರತೆ ಇರ್ಬೋದು, ಮುಂತಾದ ಎಲ್ಲ ರೀತಿಯಾಗಿರ್ತಕ್ಕಂಥ ಮೌಢ್ಯಗಳನ್ನು ಹೋಗಲಾಡಿಸಲಿಕ್ಕೆ ಏನಂತಂದರೆ ಅವಿನೀಯವಾಗಿರ್ತಕ್ಕಂತಹ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ. ದನಿ ವರಿಯದ ಒಬ್ಬ ಮಹಾತ್ಮ ಅಂತ ಹೇಳಿ ನಾವು ಏನಂತಂದರೆ 1888ರಲ್ಲಿ ಅವರಿಗೆ ಮಹಾತ್ಮ ಅಂತ ಹೇಳಿ ಬಿರುದನ್ನು ಕೊಡಲಾಯಿತು. ಆ ನಿಟ್ಟಿನಲ್ಲಿ ಮುಂದೆ ಏನಪ್ಪ ಅಂತಂದರೆ ಅನೇಕ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಮೌಢ್ಯಗಳನ್ನು ಹೋಗಲಾಡಿಸಲಿಕ್ಕೆ ಅತ್ಯಂತ ಏನಂತಂತಂದರೆ ಕಾಯ ವಾಚ ಮನಸ್ಸ ಏನಂತಂದರೆ ಪ್ರಯತ್ನ ಮಾಡೋದ್ರ ಮೂಲಕ ಇವತ್ತಿನ ದಿವಸ ನಾವು ಉತ್ಕೃಷ್ಟ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇವತ್ತು ನಾವು ಜೀವಿಸ್ತಾ ಇದ್ದೇವೆ ಅಂತಂದರೆ ಆ ಮಹಾತ್ಮ ಫುಲೆ ಅವರೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮುಂದೆ ಏನಂತಂದರೆ ಮಹಾತ್ಮ ಗಾಂಧೀಜಿಯವರಿಗೆ ಜನರು ಮಹಾತ್ಮ ಅಂತ ಹೇಳಿ ಕರೀಲಿಕ್ಕೆ ಹೋದರು. ಹೋದಾಗ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಮಹಾತ್ಮ ಅನ್ನುವಂಥ ಒಂದು ಪದ ಅನ್ನೋದು ಏನಿದೆ ಅದು ಕೇವಲ ಏನಂತಂದರೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ಮಾತ್ರ ಅದು ಏನಂತಂದರೆ ಸೀಮಿತ ಮತ್ತು ಅವರಿಗೆ ಮಾತ್ರ ಅದು ಅನ್ವಯ ಆಗ್ತದೆ ಅಂತ ಅವರಿಗೆ ಮಾತ್ರ ಕರೀರಿ ಅಂತ ಹೇಳಿ ಅವರೇ ಸ್ವತಃ ಹೇಳಿದರು. ಆ ನಿಟ್ಟಿನಲ್ಲಿ ಏನಂತಂದರೆ ಅತ್ಯಂತ ಏನಂತಂದರೆ ಸಮಾಜಮುಖಿಯಾಗಿ ತಮ್ಮ ಇಡೀ ಜೀವನವನ್ನು ಅರ್ಪಿಸಿದಂಥ ಮಹಾತ್ಮರು ಇವರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ನಾಗೇಶ್ ಕೀವಡ್, ಡಾಕ್ಟರ್ ಬಾಗಿ, ರವಿ ಮಾಳಿ, ಸುರೇಶ್ ಕಾಳಿಂಗೆ, ಸಂಜಯ್ ಮಾಳಿ, ಸೋಮು ಗವನಾಳೆ, ಸದಾಶಿವ್ ಮಾಳಿ, ನಾಗೇಶ್ ಮಾಳಿ, ಸದಾಶಿವ್ ಕಮತೆ, ಸಾಗರ್ ಮಾಳಿ, ಪೋಪಟ್ ಮಾಳಿ, ಅಪ್ಪಾಸಾಬ್ ಕೋರೆ, ರಾವ್ಸಾಬ್ ಮಾಳಿ, ಸುರೇಶ್ ಮಾಳಿ, ಕುಮಾರ್ ಶೆಡಬಾಳೆ, ದತ್ತಾ ಮಾಳಿ, ಕಲ್ಲಪ್ಪ ಅರಬಾವಿ ಸೇರಿದಂತೆ ಸಮಾಜದ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಮಲ್ಲೇಶ್ ಲಿಂಬಿಗಡದ್ ವಂದಿಸಿದರು. ಇವತ್ತಿನ ದಿವಸ ಈ ಭೂಮಿ ಮೇಲೆ ಶಿಕ್ಷಣದ ಹರಿಕಾರ, ಕ್ರಾಂತಿಕಾರಿ ಮತ್ತು ಮಹಿಳೆಯರಿಗೆ ಶಿಕ್ಷಣದಲ್ಲಿ ಆದ್ಯತೆ ನೀಡತಕ್ಕಂತಹ ಮಹಾತ್ಮ ಜ್ಯೋತಿಬಾ ಫುಲೆಯವರ 195ನೇ ಜಯಂತಿ ಉತ್ಸವದ ನಿಮಿತ್ತ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ವಿಶೇಷವಾಗಿ ನಮ್ಮ ಸಮಾಜದ ಬಾಂಧವರು ಇಲ್ಲೆಲ್ಲ ಬಂದು ಈ ಒಂದು ದಿನ ಹಬ್ಬದ ದಿನ ಅಂತ ನಾವು ಆಚರಿಸ್ತೀವಿ. ಯಾವ ಥರ ಸ್ವಾತಂತ್ರ್ಯ ದಿನ ಮತ್ತು ನಮ್ಮ ದೇಶದಲ್ಲಿ ಹಲವಾರು ಹಬ್ಬಗಳನ್ನ ನಾವು ಆಚರಿಸ್ತೀವಿ, ಅದೇ ಥರ ನಮ್ಮ ಸಮಾಜದ ಬಾಂಧವರು, ಮುಖಂಡರು ಮತ್ತು ಎಲ್ಲ ನಾಗರಿಕರು ಇವತ್ತಿನ ದಿವಸ ಈ ಒಂದು 11 ಏಪ್ರಿಲ್ ಅಂದರೆ ನಮಗೆ ಒಂದು ಹಬ್ಬದ ದಿನ ಅಂತ ನಾವು ಹೇಳ್ತಾ, ವಿಶೇಷವಾಗಿ ಇವತ್ತಿನ ದಿವಸ ನಮ್ಮಲ್ಲಿರ್ತಕ್ಕಂಥ ಸರ್ ಅವರು PhD ರವಿ ಕುರುಬೇಟ್, ಇವತ್ತಿನ ದಿವಸ ರವಿ ಸರ್ ಅವರು PhD ಪದವಿಯನ್ನು ಪಡೆದಿದ್ದಾರೆ. ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಕಮ್ಯುನಿಕೇಷನ್ ಈ ಒಂದು ವಿಷಯದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದಿಂದ ಅವರಿಗೆ PhD ಪ್ರದಾನ ಮಾಡಿದ್ದಾರೆ. ನಮಗೆ ಮತ್ತು ನಮ್ಮ ಸಮಾಜದ ಬಾಂಧವರಿಗೆ ಈ ಒಂದು ಹೆಮ್ಮೆಯ ವಿಷಯ.